ಹಲಾಲ್ ಕಟ್ಟಿರೋಸೋದೆಲ್ಲ ಅದು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟೇ ಇಲ್ಲ, ಅದ್ರ ಬಗ್ಗೆ ನನ್ನ ಡಿಸ್ಕಷನ್ನೇ ಇಲ್ಲ. ಯಾಕೆಂದರೆ ಮುಸ್ಲಿಂ ಮೆಕ್ಕಕ್ಕೆ ಮುಖ ಮಾಡ್ತಾರಂದರೆ ಅವ್ರ ದೇವ್ರಿಗೆ ಕೊಟ್ಟಿದ್ದನ್ನು ನಾನ್ಯಾಕೆ ಊಟ ಮಾಡಲಿ? ನಾನು ಇಂದು ನನ್ನ ದೇವ್ರಿಗೆ ಈಗ ನಾವು ತೊಗೊಂಡೋಗೋದು ನಿಮಗೂ ಗೊತ್ತಿದೆ. ನಾವೇನೋ ಮಾಡ್ತೀವಂದರೆ ಮಟನ್ ತೊಗೊಂಡ್ಬಿಟ್ಟು ನಮ್ಮ ನಾನ್ ವೆಜ್ ತಿನ್ನೋರು ಮಟನ್ ದೇವ್ರಿಗೆ ನೈವೇದ್ಯ ಮಾಡ್ತಾರೆ, ಅಲ್ಲಿ ನಮ್ಮ ಮಾರಮ್ಮ ಇರ್ತಾರೆ, ದುರ್ಗಮ್ಮ ಇರ್ತಾರೆ, ಅವ್ರಿಗೆ ನೈವೇದ್ಯ ಮಾಡೋದು ನಾನು ಹಲಾಲ್ ಕಟ್ ಅಂತ ಯಾಕೆ ತೊಗೊಂಡೋಗಿ ಕೊಡಲಿ? ಈ ಅಭಿಮಾನ ನಡೆದಿದೆ, ನಾನು ಫೇಸ್ಬುಕ್ ಲೈವ್ ಪ್ರತಿಯೊಂದರಲ್ಲೂ ಕೊಟ್ಟಿದ್ದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಏರಿಯಾದವರೆಲ್ಲ ಇಲ್ಲಿ ಬಂದಿದ್ದಾರೆ, ಮತ್ತು ನೀವು ನೋಡ್ತಾ ಇದ್ದೀರ ಬೆಳಗಿಂದ ಹಿಂದೂ ಜಾಗೃತಿ ಆಗಿದೆ. ನಾವು ಇದರಲ್ಲಿ ಕೆಲವರು ಹೇಳ್ತಾ ಇದ್ರು, ನಾನು ವಾಲಂಟಿಯರ್ಗೆ ಹೇಳ್ತಿದ್ದೀನಿ, ಧರ್ಮ ಹೊಡಿತಾ ಇದ್ದಾರೆ ಸಂಬಂಧ ಮೀನಲ್ಲ ಎಲ್ಲಿಲ್ಲ. ಹಿಂದೂಗಳಿಗೆ ತೊಂದರೆ ಆಗಿ ರೋಡಲ್ಲಿ ಇದ್ದಾಗ ಯಾವ ಮುಸ್ಲಿಂ ಬಾಂಧವರು ಬಂದು ನಮಗೆ ಬಂದು ಹೆಲ್ಪ್ ಮಾಡಿದ್ದಾರೆ? ಯಾವ ಒಂದೇ ಒಂದು ಎಕ್ಸಾಂಪಲ್ ನೀವು ನ್ಯೂಸ್ ಚಾನಲ್ ಅಲ್ಲಿ ನಾನು ಒಂದು ಕ್ವಶನ್ ಕೇಳ್ತೀನಿ, ಯಾವ ಮುಸ್ಲಿಂ ಬಾಂಧವರು ಬಂದು ಹಿಂದೂ ಬಾಂಧವರು ಕಷ್ಟದಲ್ಲಿದ್ದಾರಂತ ಎತ್ತಿ ತೋರಿಸಿದ್ದೀರಾ? ನಾವು ದೇಶನೂ ಹೊಡಿತಿಲ್ಲ, ಯಾವುದು ಹೊಡಿತಿಲ್ಲ, ಅದು ಸುಮ್ಮನೆ ರಾಜಕೀಯ. ನಾವು ನಮ್ಮ ದೇವರಿಗೆ ನೈವೇದ್ಯ ಮಾಡೋದು ಜಡ್ಕ ಕಟ್ಟಾಗಬೇಕು. ಮೆಕ್ಕಕ್ಕೆ ಅಲ್ಲ ಅಲ್ಲಂಗೆ ಸಮರ್ಪಣೆ ಮಾಡಿದ್ದಲ್ಲ, ನಮ್ಮ ದೇವರಿಗೆ ಸಮರ್ಪಣೆ ಆಗಬೇಕಂದ್ರೆ ಜಡ್ಕ ಕಟ್ಟೆ ಆಗಬೇಕು. ನಾವೆಲ್ಲ ನೋಡಿದ್ದೀವಿ, ನಮ್ಮ ಅರಮ ಜಾತ್ರೆ ನಾವೆಲ್ಲ ನೋಡಿದ್ದೀವಿ, ಒಂದೇ ಕಟ್ಟಲ್ಲೇ ಕಟ್ ಮಾಡೋದು, ನಾವು ರಕ್ತ ತೆಗ್ದು ಇದೆಲ್ಲ ಮಾಡಲ್ಲ. ನಾವು ಅದು ಗೊತ್ತಿತ್ತು, ಬಟ್ ನನಗೂ ಒಂದು 5 ವರ್ಷದ ಕೆಳಗಿದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಯಾಕೆಂದರೆ ನಾವೆಲ್ಲ ಹೋಗ್ತಾ ಇದ್ರು ಒಂದು ಕೆಜಿ ತೊಗೊಂಡು ಬರ್ತಿದ್ವಿ. ಬಟ್ ಇವತ್ತು ನಿಜವಾಗ್ಲೂ ಅಭಿಮಾನ ನಾವು ಕರಪತ್ರ ಹಂಚಿದ್ದೀವಿ. ನಾನು ಹಿಂದೂ ನ್ಯಾಯ ಜಾಗರಣ ವೇದಿಕೆಯಲ್ಲಿ ಜವಾಬ್ದಾರಿ ಇದೆ, ವಕೀಲರು ನಾನು. ನಾನು ಇಲ್ಲಿ ನಿಂತು 1 ಗಂಟೆಯಿಂದ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲ ಹಿಂದೂಗಳು ಬಂದು ಇಲ್ಲೇ ತೊಗೋಬೇಕು. ಯಾಕೆಂದರೆ ನಿಮ್ಮ ದೇವ್ರಿಗೆ ಯಾಕೆ ರೀ ಮೆಕ್ಕಕ್ಕೆ ಕೊಟ್ಟಿರೋ ನೈವೇದ್ಯ ಮಾಡ್ತೀರಾ? ನಮಗೆ ತಲೆ ಇಲ್ವಾ? ಯಾರೋ ಹೇಳಿದ ಮಾತು ಕಾಣಲೇ ಇಲ್ಲಲ್ಲ, ನಾವೆಲ್ಲ ವಿದ್ಯಾವಂತರು. ಎಲ್ಲಕ್ಕಿಂತ ಬೇಡಪ್ಪ, ಜನರಲ್ ಒಂದು ಮಗು ಕೇಳಿದ್ದು ಯಾಕೆ ಕೊಡಬೇಕು ಅಂದರೆ ಅವನು ಹೇಳ್ತಾನೆ, ಮುಸ್ಲಿಮ್ ದೇವ್ರಿಗೆ ನೈವೇದ್ಯ ಮಾಡಿದ್ದು ನಮ್ಮ ದೇವ್ರಿಗೆ ಯಾಕೆ ಕೊಡೋಣ? ದಟ್ ಈಸ್ ಮೈ ಕ್ವಶನ್. ಹಂಗಾಗಿ ನಾವು ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಬೆಳಗಿಂದ ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ, ಅಷ್ಟು ಜನ ಹಿಂದೂಗಳು ಬಂದಿದ್ದಾರೆಂದರೆ ನಾವು ಗೆದ್ದಿದ್ದೀವಿ ಅಂತ. ಯಾಕಂದರೆ ಇದು ಶಾರ್ಟ್ ಪೀರಿಯಡಲ್ಲಿ ಅಭಿಯಾನ ಸ್ಟಾರ್ಟ್ ಆಗಿದ್ದು, ನಾವು 1 ತಿಂಗಳು 1 ವರ್ಷದಿಂದಲ್ಲ. ಹಲಾಲು ತುಂಬ ವರ್ಷದಿಂದ ನಮ್ಮಲ್ಲಿ ಅಳವಡಿಸಿದೆ, ಹಾಗಾಗಿ ಈಗ ಆಗಿದ್ದು. ಆದರೂ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಅಂದರೆ ಐ ಆಮ್ ಫೀಲಿಂಗ್ ಪ್ರೌಡ್ ಆಫ್ ಹಿಂದೂ. ನಾ ಹಿಂದೂ ಆಗಿ ಹುಟ್ಟಿದ್ದೆ, ಖುಷಿ ಪಡ್ತೀನಿ.